ನಮಸ್ತೆ ಸ್ನೇಹಿತರೆ, ಮೊದಲನೇ ವಿಡಿಯೋದಲ್ಲಿ ಕಿರಿದಾದ ಸಾಲು ಅಂದರೆ ಚಿಕ್ಕಕ್ಕಿದ್ದ ಸಾಲುಗಳು, ಇದು ದೊಡ್ಡ ಸಾಲು. ಇದನ್ನೇ ಕೋಲಾರ ವಿಧಾನ ಅಂತೀವಿ. ಕೋಲಾರದಲ್ಲಿ ಸ್ವಲ್ಪ ನೀರು ಅಭಾವ ಇರೋದ್ರಿಂದ ಅವರೇನು ಮಾಡ್ತಾರೆ, ಈ ಥರ ಹಗಲಿನ ಪಟ ಮಾಡಿ ಅದಕ್ಕೆ ಡ್ರಿಪ್ಸು ಅಂದರೆ ಹನಿ ನೀರಾವರಿ ಅಳವಡಿಸ್ಬಿಡ್ತಾರೆ. ಅದರಿಂದ ಏನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ನೀರು ಕೂಡ ಉಳಿತಾಯ ಆಗುತ್ತೆ ಅವ್ರಿಗೆ. ಮತ್ತು ಇದರಲ್ಲಿ ಕಳೆ ಇದು ಪ್ರಾಬ್ಲಮ್ಮು ಆ ಥರ ಏನೂ ಇರೋಲ್ಲ. ಇಲ್ಲಿ ನೋಡಿ, ಇಲ್ಲಿ ಗೊಬ್ಬರ ಹಾಕ್ಬಿಟ್ರು ಗೊಬ್ಬರದಲ್ಲಿ ಏನು ನೀರು ಕಟ್ತೀವಲ್ಲ ಆ ತೋಟದಲ್ಲಿ ಆ ಥರ ಕೊಚ್ಕೊಂಡು ಹೋಗಿ ಹೋಗೋದಿಲ್ಲ, ಆರಾಮಾಗಿರುತ್ತೆ ಇದು. ಅಂದರೆ ಇದರಲ್ಲಿ ಸ್ವಲ್ಪ ಕೆಲಸನೂ ಏನು ಅಷ್ಟಿರಲ್ಲ ಅದರಷ್ಟು. ಅದರಲ್ಲಿ ಪ್ರತಿ ಸರಿ ಹೊಲ ಉಳಿಸ್ಬೇಕು. ಇದರಲ್ಲಿ ಒಂದು ಸರಿ ಹೊಲ ಉಳಿಸ್ತಿರೋ ನಡೀತದೆ. ಮತ್ತು ಅದರಲ್ಲಿ ಎತ್ತುಗಳೆಲ್ಲ ಹೊಲ ಉಳಬೇಕು. ಇದರಲ್ಲಾದರೆ ಆ ಥರ ಏನು ಇದಿಲ್ಲ, ಟ್ರ್ಯಾಕ್ಟ್ರು ರೋಟ್ರಿ ಯಾವುದ್ರಲ್ಲಾದರೂ ಹೊಲ ಉಳಿಸ್ಬೋದು. ನಮ್ಗೆ ಅನುಕೂಲ ಆಗುವಂಥದ್ದು ಇದು ನೋಡಿ. ಮತ್ತು ಇದು ಸೊಪ್ಪು ಚೆನ್ನಾಗಿ ಬರುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ. ಅಂದರೆ ಇದರಲ್ಲಿ ಸ್ವಲ್ಪ ರೋಗ ಹೊಡೆಯೋದು ಕಡಿಮೆ, ಗ್ಯಾಪ್ ಇರುತ್ತೆ, ಗಾಳಿ ಚೆನ್ನಾಗಿಡುತ್ತೆ, ಸೊಪ್ಪು ರಫ್ ಬರುತ್ತದೆ. ಇದು ಮೇದ್ರೆ ಹುಳಗಳು ಚೆನ್ನಾಗಿ ದಪ್ಪ ಆಗ್ತವೆ ಹಣ್ಣಾಗೋಷ್ಟರಲ್ಲಿ. ಆದ್ದರಿಂದ ಏನು ಮಾಡ್ತಾರೆ ಅಂದರೆ, ಈಗ ಎಲ್ಲರೂ ರೈತರೆಲ್ಲ ಇದನ್ನೇ ಅಳವಡಿಸ್ಕೊತಾ ಬರ್ತಾಯಿದ್ದಾರೆ. ಇಲ್ಲಿ ನೋಡಿ,